ಹಾಸನದ ಸಕಲೇಶ್ಪುರದ ಬಳಿ ತಡರಾತ್ರಿ ಮೀನ್ ಹಿಡಿಯೋಕೆ ಅಂತ ಮೂವರು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಅಪರಿಚಿತರು ಗುಂಡನ್ನ ಆರಿಸಿದ್ದು ಒಬ್ರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇನ್ನಿಬ್ಬರಿಗೆ ಗಂಭೀರ ಗಾಯಗಳಾಗಿದೆ ಹಾಸನದ ಸಕಲೇಶ್ಪುರ ತಾಲೂಕಿನ ತಂಬಲಗೇರಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ನಡೆದಿರೋ ಘಟನೆ ನವೀನ್ ಅಲಿಯಾಸ್ ಪಚ್ಚಿ ಅಂತ ಗುಂಡೇಟಿನಿಂದ ಸಾವನ್ನಪ್ಪಿದ್ದಾರೆ ಹೇಮಾವತಿ ನದಿಯಲ್ಲಿ ಮೀನ್ ಹಿಡಿಯೋಕೆ ಅಂತ ಹೋಗಿದ್ದ ಸಂದರ್ಭದಲ್ಲಿ ನಡೆದಿರೋ ಘಟನೆ ಇದು ಇದೀಗೇನೋ ನವೀನ್ ಮೃತ ನವೀನ್ ಆರ್ ಎಸ್ ಎಸ್ ನಲ್ಲಿ ಗುರುತಿಸಿಕೊಂಡಿದ್ರು ಅನ್ನೋ ಮಾಹಿತಿ ಇದೆ ಉದ್ದೇಶಿತ ದಾಳಿನ ಇದು ಅಥವಾ ಬೇಟೆಗಾರರ ದಾಳಿನ ಅನ್ನೋದು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಮೀನು ಹಿಡಿಯೋಕೋದಂತಹ ಸಂದರ್ಭದಲ್ಲಿ ಆಗಿರೋ ಅವಾಂತರ ಇದು ತಡರಾತ್ರಿ ಹೋಗಿದ್ದಾರೆ ಹೇಮಾವತಿ ನದಿಯಲ್ಲಿ ಫಿಶಿಂಗ್ ಮಾಡೋಕೆ ಆಗ ಅಪರಿಚಿತರ ಅವ್ರು ಯಾರು ಅವ್ರ ಉದ್ದೇಶ ಏನು ಅವ್ರು ಏನಂದ್ಕೊಂಡು ಇದು ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಇನ್ನು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ ಗುಡ್ ಮಾರ್ನಿಂಗ್ ಶಶಿಧರ್ ತಡರಾತ್ರಿ ಅಂದ್ರೆ ಎಷ್ಟೊತ್ತೆಲ್ಲ ಆಗಿದ ಘಟನೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಶಶಿಧರ್ ವಿದ್ ಏನು ತಂಬಲಗೇರಿ ಗ್ರಾಮದ ನವೀನ್ ದಯಾನಂದ್ ಪದ್ಮನಾಭ ಅವರ ರಾಜಚಾರಿ ಹೇಮಾವತಿ ನೆಂದಳಿ ದಡದಲ್ಲಿ ಕುಳಿತುಕೊಂಡು ಮೀನನ್ನ ಹಿಡಿದಕ್ಕೆ ಬೆಂಕಿ ಹಾಕೊಂಡು ಕುರ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಅವರ ಮೇಲೆ ಏಕಾಏಕಿ ಗುಂಡಿನ ದಾಳಿ ಆಗ್ತದೆ ಸ್ಥಳದಲ್ಲೇ ನವೀನ್ ಸಾವನ್ನಪ್ಪಾರೆ ದಯಾನಂದ್ ಹಾಗೂ ಪದ್ಮು ಸಹ ಗುಂಡು ತಗ್ಲಿ ಗಾಯಗಳಾಗಿದ್ದು ಈಗ ಆಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಶಿಕಾರಿಗೆ ತಂದು ಬಂದಿದ್ದಂತಹ ತಂಡ ದಾಳಿ ಮಾಡಿದೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನ ನೀಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಆ ಭಾಗದಲ್ಲಿ ಹೆಚ್ಚು ರಾತ್ರಿ ವೇಳೆ ಶಿಕಾರಿಗೆ ಎರಡು ಮೂರು ತಂಡಗಳು ತೆರಳುತ್ತಲೇ ಇರ್ತವೆ ಅಂತ ಹೇಳಿ ಸ್ಥಳೀಯರು ಕೂಡ ನಿಂತಿದ್ರು ಹಾಗಾಗಿ ಇವರು ಮೀನನ್ನ ಹಿಡಿಯಲು ಒಂದು ಚೇಪನ್ನ ಎಸಿರ್ತಾರೆ ಅದೇ ಸುದ್ದಿಗೆ ಇನ್ನೊಂದು ಟೀಮ್ ಅವರ ಮೇಲೆ ಫೈರ್ ಮಾಡಿದೆ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಒಟ್ಟಿನಲ್ಲಿ ಈ ಕುಂಡಿನ ದಾಳಿ ಒಂದು ರೀತಿ ಸಕೇಶ್ ಗೌಡ ಭಾಗದ ಜನರನ್ನ ಬೆಚ್ಚಿ ಬಿಡ್ತಿದೆ ಅದರಲ್ಲಿ ನವೀನ್ ಸ್ವಯಂ ಸೇವಕರು ಬಿ ಆರ್ ಎಸ್ ಸಹ ಗುರುತಿಸಿಕೊಂಡಿದ್ರು ಅಲ್ಲದೆ ಅವರು ಅಲ್ಲಿ ಊರಿನಲ್ಲೂ ಸಹ ಹೆಚ್ಚು ಒಂದು ಖ್ಯಾತಿಯನ್ನ ಪಡೆದರು ಯಾಕಂದ್ರೆ ಎಲ್ಲರೊಂದಿಗೂ ಅವರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲಿ ಒಂದು ಪ್ರಭಾವಿ ನಾಯಕರಾಗಿ ಸಹ ಬೆಳೀತಾ ಇದ್ರು ಆದ್ರೆ ಇವರು ನದಿಯ ದಂಡದಲ್ಲಿ ಏನು ಹತ್ಯೆಗೀಡಿರ್ತಕ್ಕಂಥದ್ದು ಒಂದ್ ರೀತಿಯ ಗ್ರಾಮಸ್ಥರನ್ನ ಬೆಚ್ಚಿ ಬಿಡಿಸಿದ ಈಗ ಸ್ಥಳಕ್ಕೆ ಎಫ್ ಎಸ್ ಎಲ್ ತಂಡ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆದಂತಹ ಹರಿರಾಮ್ ಶಂಕರ್ ಅವರು ಭೇಟಿಯನ್ನ ನೀಡಿ ಪರಿಶೀಲನೆ ಇರ್ತಕ್ಕಂಥದ್ದು ವಿದ್ಯಾ ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ ಶಿಕಾರಿಗೆ ಸಾಮಾನ್ಯವಾಗಿ ರಾತ್ರಿ ಸಂದರ್ಭದಲ್ಲಿ ಹೋಗ್ತಾರೆ ಆದ್ರೆ ಇವ್ರು ಫಿಶಿಂಗ್ ಗೆ ಯಾಕೆ ಆ ಸಂದರ್ಭದಲ್ಲಿ ಹೋದ್ರು ಗೊತ್ತಿಲ್ಲ ಬಹುಶಃ ಹೀಗೂ ಆಗಿರ್ಬೋದು ಇವ್ರು ಫಿಶಿಂಗ್ ಮಾಡೋ ಸಂದರ್ಭದಲ್ಲಿ ಅವ್ರು ಯಾವ್ದೋ ಪ್ರಾಣಿ ಅಂತ ಅದು ಬೇರೆ ತಡೆರಾತ್ರಿ ಲೈಟ್ ಇರಲ್ಲ ಏನಿಲ್ಲ ಬೆಳಕಿನ ವ್ಯವಸ್ಥೆ ಇರಲ್ಲ ಆ ರೀತಿಯಾಗೂ ಕೂಡ ಹಾರಿಸಿರೋ ಸಾಧ್ಯತೆ ಇದೆ ಮಂಜುನಾಥ್ ಅಲೆಯ ಸ್ಯಾಂಟ್ರೋ ರವಿಯ ಒಂದೊಂದೇ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಆತ ಮಾಡ್ತಾ ಇದ್ದಂತಹ ಕೆಲಸದ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ ಮಾಡ್ತಾ ಇದೆ ಮೈಸೂರಿನಿಂದ ಬೆಂಗಳೂರಿನವರೆಗೂ ಕೂಡ ಸ್ಯಾಂಟ್ರೋ ರವಿ ಸಂಪರ್ಕವನ್ನ ಇಟ್ಕೊಂಡಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇದೀಗ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಪತ್ತೆ ನಾಪತ್ತೆ ಆಗಿರುವಂತಹದ್ದು ಆದರೆ ವಕೀಲರ ಮೂಲಕ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದಾನೆ ಸ್ಯಾಂಟ್ರೋ ರವಿ ಎಲ್ಲ ಅಡಗಿದ್ದಾನೆ ಅನ್ನೋದು ಮಾತ್ರ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ ಈ ಮಧ್ಯೆ ಪೊಲೀಸರು ಆತ ಬೆಂಗಳೂರಿನ ಆಸುಪಾಸಿನಲ್ಲಿಯೇ ಅಡಗಿರಬಹುದು ಅಂತ ಹೇಳಿ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಸ್ಯಾಂಟ್ರೋ ರವಿ ಎಲ್ಲಿದ್ದಾನೆ ಎಂಬ ಬಗ್ಗೆ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ನೋಡ್ತಾ ಹೋಗೋಣ ಸ್ಯಾಂಟ್ರೋ ರವಿ ಮಾಂಸ ದಂಧೆಯನ್ನೇ ಕೆಲಸ ಮಾಡಿಕೊಂಡು ಅಡ್ಡದಾರರ ಮೂಲಕ ಈತ ದುಡ್ಡನ್ನು ಸಂಪಾದಿಸಲಿಕ್ಕೆ ಮುಂದಾಗಿದ್ದ ಹಾಗಾದರೆ ಸ್ಯಾಂಟ್ರೋ ರವಿ ಎಲ್ಲಿದ್ದಾನೆ ಖಾಕಿ ಈ ಬಗ್ಗೆ ಏನು ಮಾಹಿತಿ ಕೊಡುತ್ತೆ ಬೆಂಗಳೂರಿನಲ್ಲಿಯೇ ಸ್ಯಾಂಟ್ರೋ ರವಿ ಅಡಗಿರುವಂತಹ ಶಂಕೆ ಇದೆ ಈತನ ಆ ಮಾಂಸದಂಧೆಯ ವ್ಯಾಪ್ತಿ ಮೈಸೂರಿನಿಂದ ಬೆಂಗಳೂರಿಗೂ ಕೂಡ ವ್ಯಾಪಿಸಿತ್ತು ಹಾಗಾಗಿ ಬೆಂಗಳೂರಿನಲ್ಲಿಯೇ ಈತ ಅಡಗಿಕೊಂಡಿರುವಂತಹ ಶಂಕೆ ಇದೆ ಅನ್ನುವಂತಹ ಅನುಮಾನವನ್ನು ಮೈಸೂರು ಪೊಲೀಸರು ಕೊಡ್ತಾ ಇದ್ದಾರೆ ಈತನಿಗೆ ಸೇರಿದಂತಹ ಮನೆ ಫ್ಲಾಟ್ಗಳಲ್ಲಿ ಮೈಸೂರು ಪೊಲೀಸರಿಂದ ಬೆಂಗಳೂರಿನಲ್ಲಿ ಶೋಧ ಆಗಿದೆ ಆದರೆ ಈತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಒಂದು ಸಣ್ಣದಾದಂತಹ ಕುರುಹು ಕೂಡ ಸಿಕ್ಕಿಲ್ಲ ಹಾಗಾಗಿ ಪೊಲೀಸರ ಟೆನ್ಷನ್ ಅನ್ನ ಇದು ಜಾಸ್ತಿ ಮಾಡಿದೆ ಬೆಂಗಳೂರು ಹಾಗೂ ಮಂಡ್ಯ ನಡುವೆ ಈತ ಅಡಗಿರುವಂತಹ ಶಂಕೆ ಇದೆ ಅಂತೇಳಿ ಕಾಕಿಗೆ ಒಂದಿಷ್ಟು ಮಾಹಿತಿ ಕೂಡ ಸಿಕ್ಕಿರುವಂತಹದ್ದು ಗೊತ್ತಿರುವವರ ಬಳಿಯೇ ಈತ ಆಶ್ರಯವನ್ನ ಪಡೆದಿದ್ದಾನೆ ಅನ್ನುವಂತಹ ಅನುಮಾನವನ್ನು ಕೂಡ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ ಆಶ್ರಯವನ್ನ ಪಡೆದು ಹೊರಜಗತ್ತಿನ ಜೊತೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಹೊರ ಸಂ ಹೊರ ಜಗತ್ತಿನ ಜೊತೆಗೆ ಸಂಪರ್ಕ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಆತ ಸಿಕ್ಕಾಕೊಳ್ತಾನೆ ಅನ್ನುವಂತಹ ಭಯ ಇದೆ ಮೊಬೈಲ್ ಸೇರಿ ಯಾವುದೇ ಆನ್ಲೈನ್ ವಹಿವಾಟನ್ನು ಕೂಡ ರವಿ ನಡೆಸ್ತಾ ಇಲ್ಲ ಯಾಕೆಂದ್ರೆ ಪೊಲೀಸರು ನನ್ನನ್ನು ಹುಡುಕ್ತಾ ಇದ್ದಾರೆ ಎಲ್ಲಿ ಟ್ರೇಸ್ ಮಾಡ್ತಾರೋ ಅನ್ನುವಂತಹ ಭಯ ಕೂಡ ಇದೆ ಆತನಿಗೆ ಅದೇ ಆಡು ಮುಟ್ಟದ ಸೊಪ್ಪಿಲ್ಲ ಈತ ಮಾಡದೇ ಇರೋ ಕಿತಾಪತಿ ಕೆಲಸಗಳಿಲ್ಲ ಅನ್ನುವಂಗೆ ಆಗ್ಬಿಟ್ಟಿದೆ ಎಲ್ಲಾ ರೀತಿಯ ಶೋಕಿಗಳು ಈತನ ಒಬ್ಬನಲ್ಲೇ ಇತ್ತು ಸೊ ಈಗ ಎಲ್ಲಿದ್ದಾನೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಒಂದೆಲ್ಲ ಎರಡೆಲ್ಲ ಈ ಸ್ಯಾಂಟ್ರೋ ರವಿ ಎಂಬಾತನ ಕಿರಾತಕ ದಂಧೆಗಳು ಹತ್ತು ಹಲವು ಪ್ರಕರಣಗಳಲ್ಲಿ ಬೇಕಾಗಿರೋ ಆರೋಪಿ ಪೊಲೀಸರ ಕೈಗೆ ಮಾತ್ರ ಸಿಕ್ತಲೇ ಇಲ್ಲ ತನ್ನ ಮೇಲೆ ಪ್ರಕರಣ ಮತ್ತು ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಮೈಸೂರಿನಿಂದ ಬೆಂಗಳೂರಿನತ್ತ ಬಂದಿದ್ದಾನೆ ಅನ್ನಲಾಗ್ತಾ ಇದೆ ಸೊ ಸ್ಯಾಂಟ್ರೋ ರವಿಗಾಗಿ ಪೊಲೀಸರು ಕೂಡ ಈಗ ಹುಡುಕ್ತಾ ಇದ್ದಾರೆ ಸ್ಯಾಂಟ್ರೋ ರವಿ ಪತ್ತೆಗಾಗಿ ಪೊಲೀಸರು ಇದೀಗ ಹುಡುಕಾಟವನ್ನು ನಡೆಸಿದ್ದು ಮೈಸೂರು ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ ಎಫ್ಐಆರ್ ಆರ್ ದಾಖಲಾದ ದಿನದಿಂದ ಈ ರವಿ ಗಾಯಬ್ ಎಲ್ಲಿ ಹೋಗಿದನೇ ಗೊತ್ತಿಲ್ಲ ಪ್ರಕರಣ ದಾಖಲಾಗ್ತಾ ಇದ್ದಂತೆ ರವಿಯ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಮೈಸೂರಿನಲ್ಲಿ ಸ್ವಿಚ್ ಆಫ್ ಮಾಡಿಕೊಂಡು ಬೆಂಗಳೂರು ಕಡೆ ಬಂದಿದ್ದಾನೆ ಅನ್ನುವ ಬಂದಿರಬಹುದು ಅನ್ನೋ ಅನುಮಾನ ಇದೆ ಆ ಪೊಲೀಸ್ ತನಿಖೆಯಲ್ಲಿ ಲಾಸ್ಟ್ ಲೊಕೇಶನ್ ಮೈಸೂರಿಗೆ ಸೀಮಿತ ಸೊ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಹಲವು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿರೋ ಇವನಿಗೆ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನೋ ಡೌಟ್ ಅದರಲ್ಲಿ ಸ್ಯಾಂಟ್ರೋ ರವಿ ಮೊಬೈಲ್ ಸಿ ಡಿ ಆರ್ ಲೊಕೇಶನ್ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದು ಸ್ಯಾಂಟ್ರೋ ಬಂಧನಕ್ಕೆ ಅಥವಾ ಸ್ಯಾಂಟ್ರೋ ರವಿ ಬಂಧನಕ್ಕೆ ಬೆಂಗಳೂರು ಪೊಲೀಸರ ಸಹಕಾರವನ್ನ ಮೈಸೂರು ಪೊಲೀಸರು ಕೇಳಿದಾರಂತೆ ಸೊ ರವಿ ಜೊತೆ ಸಂಪರ್ಕದಲ್ಲಿರೋರ ಮೇಲೆ ನಿಗಾ ಕೂಡ ಇಟ್ಟಿದ್ದಾರೆ ಒಂದಿಬ್ಬರನ್ನ ತನಿಖೆ ಕೂಡ ಮಾಡಿದ್ದಾರೆ ಸದ್ಯ ಈತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಹುಡುಕಾಟ ಪೊಲೀಸರು ನಡೆಸ್ತಾ ಇದ್ದಾರೆ ಏನೋ ಸಿದ್ದರಾಮಯ್ಯ ಅವರು ಈ ರೀತಿಯ ಘೋಷಣೆ ಮಾಡ್ತಾ ಇದ್ದಂತೆ ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನು ಮುಗಿಸಿದ್ದಾರೆ ಈಗ ಕೋಲಾರಕ್ಕೆ ಬಂದಿದ್ದಾರೆ ಆನೆ ಸಂಡ್ಲಿಂದ ಮಣ್ಣನ್ನ ತನ್ನ ಮೇಲೆ ಹಾಕೊಂಡು ನಂಗೆ ಸಿದ್ದು ತಾನಾಗೆ ಮಣ್ಣನ್ನ ಮೇಲೆ ಹಾಕೊಳ್ತಾ ಇದ್ದಾರೆ ಸಿದ್ದುಗೆ ಕೇಡ್ಗಾಲ್ ಆರಂಭ ಆಗಿದೆ ಅಂತ ಮಾಜಿ ಸಚಿವ ವರ್ತುಲ್ ಪ್ರಕಾಶ್ ವಾಗ್ದಾಳಿ ನಡೆಸಿದ್ರು ಕೋಲಾರಕ್ಕೆ ಸಿದ್ದರಾಮಯ್ಯ ಅಂತೇಳಿ ವಿಶೇಷವಾಗಿ ಏನು ಪರಿಗಣಿಸ ಪರಿಗಣನೆ ಮಾಡುವ ಸಂದರ್ಭ ಏನಿಲ್ಲ ಚಾಮುಂಡಿ ಕ್ಷೇತ್ರದಲ್ಲಿ ನಲವತ್ತು ಮತಗಳ ಅಂತರದಿಂದ ಅವ್ರು ಸೋತಿದ್ದಾರೆ ಬದಾಮಿಯಲ್ಲಿ ಸೋಲ್ತಾರೆ ಅನ್ನೋ ಭಯ ಮತ್ತು ಎಲ್ಲರನ್ನ ಮುಗಿಸಿದ್ದಾರೆ ಈಗ ನನ್ನ ಮುಗಿಸೋಕೆ ಬಂದಿದ್ದಾರೆ ಅಂತ ಕಿಡಿಕಾರಿದ್ರು ಸಿದ್ದರಾಮಯ್ಯ ಡ್ಯೂಪ್ಲಿಕೇಟ್ ಅಹಿಂದ ನಾಯಕ ನಾನಿಲ್ಲಿ ವರ್ಜಿನಲ್ಲು ಕೋಲಾರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಅಂತ ವರ್ತೂರು ಪ್ರಕಾಶ್ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗಿದೆ ಹಿನ್ನೆಲೆಯಲ್ಲಿ ಪ್ರತಿಸ್ಪರ್ಧಿ ಆಗಿರ್ತಕ್ಕಂಥ ವರ್ತೂರ್ ಪ್ರಕಾಶ್ ಅವರು ನಮ್ಮ ಜೊತೆಗಿದಾರೆ ಸರ್ ಏನ್ ಈಗ ಕೋಲಾರ ಕ್ಷೇತ್ರಕ್ಕೆ ಬಹುತೇಕ ಖಚಿತ ಆಗಿದೆ ಸರ್ ಸರ್ ನಿಮ್ಮ ಸ್ಟ್ರಾಟಜಿ ಸ್ಟಾರ್ಟರ್ಜಿ ಅಲ್ಲಿಲ್ಲ ಸಿದ್ದರಾಮಯ್ಯ ಅಂಥೇಳಿ ನಾವು ವಿಶೇಷವಾಗಿ ಪ್ಯಾಕೇಜ್ ಮಾಡೋವಂಥ ಅವಶ್ಯಕತೆ ಇಲ್ಲ ಯಾಕಂತೇಳಿದ್ರೆ ಅವ್ರ ಬಗ್ಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೂಡ ಅವರು ನಲ್ವತ್ತು ಸಾವಿರ ಓಟೆಲ್ ಸೋತಿದ್ದಾರೆ ಬಾದಾಮಿನಲ್ಲಿ ನಲ್ವತ್ತು ಅರವತ್ತು ಸಾವಿರ ಓಟ್ ನಮ್ಮ ಸಮಾಜದ್ದು ಅಲ್ಲಿ ಸಾವಿರದ ಓಟಲ್ ಗೆದ್ದಿರೋದು ಮತ್ತೆ ಅವರು ಅಲ್ಲೇ ಸ್ಪರ್ಧೆ ಮಾಡ್ಬೋದಾಗಿತ್ತು ಅಲ್ಲಿ ಸೋಲ್ತಾರೆ ಹಾಗಾಗಿ ಅವ್ರಿಗೆ ಸೇಫ್ ಯಾವುದು ಸಿಗ್ತಾಯಿಲ್ಲ ಇನ್ನು ವರ್ಣಗೆ ಹೋಗ್ಬೇಕು ಮಗ ಅನ್ಎಂಪ್ಲಾಯ್ ಆಗ್ತಾನೆ ಇನ್ನು ನಾವು ಇನ್ನು ಅದೇ ಸಮಾಜದವ್ರೆ ಎಲ್ಲರನ್ನು ಮುಗಿಸಿದ್ದಾಯಿತು ನನ್ನ ಮುಗಿಸ್ಬೇಕು ಅನ್ನೋದು ಆತ್ನ ಆಸೆ ಪಾಪ ಕೊನೆ ಆಸೆ ಹಂಗಾಗಿ ಇಲ್ಲೊಂದು ಟ್ರಯಲ್ ನೋಡೋಣ ಅಂತ ಬಂದವ್ರೆ ಈ ಆನೆ ನಡ್ಕೊಂಡು ಹೋಗೋವಾಗ ಸಣ್ಣಲಲ್ಲಿ ಮಣ್ಣು ಮೇಲೆ ಹಾಕೊಂತೈತೆ ಹಂಗೆ ಆತ್ನ ಮೇಲೆ ಆತ್ನ ಮಣ್ಣು ಹಾಕ್ಕೊಂತಾನೆ ಕೋಲಾರಕ್ಕೆ ಬಂದು ಅಂತ್ಯ ಇದು ಸಿದ್ದರಾಮಯ್ಯನವ್ರದ್ದು ರಾಜಕೀಯ ಜೀವನದ್ದು ಅಂತ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಾಂಪಿಟೇಟರ್ ಅಲ್ಲ ಕಾಂಗ್ರೆಸ್ ಪಾರ್ಟಿನೇ ಇಲ್ಲ ಸಿದ್ದರಾಮಯ್ಯ ದೊಡ್ಡ ಮನುಷ್ಯ ಅದ್ರಲ್ಲಿ ಎರಡನೇ ಮಾತಿಲ್ಲ ಒಳ್ಳೆ ಮನುಷ್ಯ ಒಳ್ಳೆ ಮುಖ್ಯಮಂತ್ರಿ ಭ್ರಷ್ಟ ಆಡಳಿತ ಎಲ್ಲ ಸರಿನೇ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ ಅದೊಂದು ಡ್ರಾಬ್ಯಾಕು ಕಾರ್ಯಕರ್ತರು ಇಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ತಾಲೂಕ್ ಪಂಚಾಯಿತಿ ಇಲ್ಲ ಜಿಲ್ಲಾ ಪಂಚಾಯತಿ ಇಲ್ಲ ನರೇಂದ್ರ ಮೋದಿ ಅಂತ ತಿಳ್ಕೊಂಬಂದ್ಬಿಟ್ಟು ಅವ್ನ ಎಲ್ಲ ಓಟ್ ಹಾಕ್ಬಿಡ್ತಾರೆ ಅವರಷ್ಟು ಕವರೇ ಹೋಗಿ ಓಟ್ ಹಾಕ್ತಾರೆ ಅಂತ ಇವತ್ತು ಅಟರ್ ಫೈಲ್ಯೂರ್ ಆಗೋಯ್ತು ಕೊರೋನಾದಲ್ಲಿ ನಿಲ್ತೀರಿ ಅಂತ ಇದ್ರು ಸರ್ ಈಗ ಸಡನ್ ಆಗಿ ಈ ನಿರ್ಧಾರ ಕೈಗೊಳ್ಳೋದಕ್ಕೆ ಏನಿರ್ಬೋದು ಸರ್ ಮಗ ಮಗನಿಗೆ ಅನ್ಯಾಯ ಆಗುತ್ತೆ ಅಂತ ಮಗ ಎಮ್ ಎಲ್ ಎ ಆಗ್ಲೇಬೇಕಲ್ವಾ ಆ ಕಾರಣಕ್ಕಾಗಿ ಅಲ್ಲಿ ಬೇಡ ನಾನು ಮಗನೇ ಸಿದ್ದರಾಮಯ್ಯನಿಗೆ ನಾವು ಕಂಡರ್ ಮಕ್ಕಳಲ್ಲ ಆತ್ ಮೈಯಲ್ಲಿ ಐದಿಂದ ಅನ್ನೋ ರಕ್ತ ಇದ್ದಿದ್ರೆ ಕೋಲಾರ ಬತ್ತಾರಿಲ್ಲ ಡೂಪ್ಲಿಕೇಟ್ ಐದ ಸಿದ್ದರಾಮಯ್ಯ ಆತ್ನು ಡೂಪ್ಲಿಕೇಟು ಒರಿಜಿನಲ್ ಅಲ್ಲ ನಾನು ಒರಿಜಿನಲ್ಲು ಐದಿಂದ ಈಗ ಗುರು ಶಿಷ್ಯರ ಕಾಳದಕ್ಕೆ ಕಾರಣ ಆಗುತ್ತೆ ಸರ್ ಕೋಲಾರದಲ್ಲಿ ಕಾಳಗಾನೆ ನಡೆಯಲ್ಲ ಇಲ್ಲಿ ಫ್ರೀ ಎಲೆಕ್ಷನ್ ಕಾಳ್ಗಾನ ನಡೆಯಲ್ಲ ಏನಿಲ್ಲ ಫ್ರೀ ಆಗಿರ್ತದೆ ಕಾಳಗಾನೆ ನಡೆಯಲ್ಲ ಮೈಸೂರು ಟಗರು ಗೆಲ್ಲುತ್ತಾ ಕೋಲಾರ ಟಗರು ಗೆಲ್ಲುತ್ತಾ ಇಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಇದಿಷ್ಟು ಮಾಜಿ ಮಾಜಿ ಸಚಿವ ಹೊರ್ತೂರ್ ಪ್ರಕಾಶ್ ಅವರ ಮಾತು ಕ್ಯಾಮರಾಮನ್ ಜೊತೆ ರವಿ ಪಬ್ಲಿಕ್ ಟಿವಿ ಕೋಲಾರ